ಉದಯ ಟಿವಿಯ ನಿಮ್ಮ ನೆಚ್ಚಿನ ಎಲ್ಲಾ ಧಾರಾವಾಹಿಗಳನ್ನು ಪ್ರಸಾರವಾದ ತಕ್ಷಣವೇ ಫ್ರೀಯಾಗಿ ನೋಡಿ ಸನ್ ನೆಕ್ಸ್ಟ್ ಆಪ್ನಲ್ಲಿ. ಸನ್ ನೆಕ್ಸ್ಟ್ ಆಪ್ನ ಈಗಲೇ ಡೌನ್ಲೋಡ್ ಮಾಡಿ. ಅಮ್ಮಾ, ಏನಮ್ಮ ಇದೆಲ್ಲ? ಅಪ್ಪಂಗೇನಾಗಿದೆ? ಪೆಟ್ ಬಿದ್ದಿದ್ದು ತಲೆಗಲ್ವಾ? ಮತ್ತೆ ಅಪ್ಪನ ಕಾಲ್ಗೇನಾಗಿದೆ? ಒಳಗ್ ಮಾತಾಡೋಣ ನಡಿ ಕಂದ. ಆನಂದ, ಏನಾಯ್ತಪ್ಪ ನಿನಗೆ? ಇದನ್ನೆಲ್ಲ ನೋಡೋದಕ್ಕೆ ನಾನ್ ಬದುಕಿರ್ಬೇಕಾ? ಅಪ್ಪ, ಅಪ್ಪ ಮಾತಾಡಿಪ್ಪ. ಅಪ್ಪ, ಅಪ್ಪ ಏನಾಯ್ತಪ್ಪ ನಿಮ್ಗೆ? ಅಪ್ಪ ಮಾತಾಡಿ. ಅಮ್ಮ, ಅಮ್ಮ ಅಪ್ಪಂಗೆ ಏನಾಯ್ತಮ್ಮ? ಅಪ್ಪ ಯಾಕೆ ಮಾತಾಡ್ತಿಲ್ಲ? ಅಮ್ಮ ಹೇಳು, ಅಪ್ಪ ಯಾಕೆ ಮಾತಾಡ್ತಿಲ್ಲ? ಅಪ್ಪ ಪ್ಲೀಸ್, ಅಪ್ಪ ಮಾತಾಡಿ. ಅಪ್ಪ ಪ್ಲೀಸ್ ಮಾತಾಡಿಪ್ಪ. ಅಮ್ಮ, ಅಮ್ಮ ಪ್ಲೀಸ್ ಹೇಳು, ಅಪ್ಪ ಯಾಕೆ ಮಾತಾಡ್ತಿಲ್ಲ ಹೇಳಮ್ಮ. ಸಮಾಧಾನ ಮಾಡ್ಕೋಕಂದ, ಒಳಗ್ ಕೂತ್ ಮಾತಾಡೋಣ ಬಾ. ಯುವ ಬನ್ನಿ. ನೋಡಿ ಕಮಿಷನರ್, ಈ ವಿಷಯ ಹೊರಗಡೆ ಎಲ್ಲೂ ಲೀಕ್ ಆಗಬಾರ್ದು. ಆದಷ್ಟು ಬೇಗ ನನ್ನ ಮಗ ನನ್ನ ಮನೇಲಿ ಇರಬೇಕು. ಒಂದು ವೇಳೆ ಈ ಕೆಲಸ ನೀವು ಮಾಡೋಕ್ಕಾಗಲಿಲ್ಲ ಅಂದರೆ ಈ ವಿಷಯ ಮಿನಿಸ್ಟರ್ ಲೆವೆಲ್ವರೆಗೂ ಹೋಗುತ್ತೆ. ಬಿ ಕೇರ್ಫುಲ್. ಓಕೆ ಮೇಡಮ್, ಐ ವಿಲ್ ಟೇಕ್ ಕೇರ್ ಆಫ್ ಇಟ್. ಕೇರ್ ತಗೊಳ್ಳೋದು ಬೇಕಾಗಿಲ್ಲ, ಐ ವಾಂಟ್ ಪಾಸಿಟಿವ್ ರಿಸಲ್ಟ್ಸ್. ಬಾಯ್. ರಾಮ್, ನೀನ್ ಈ ತರ ಮಾಡ್ತೀಯ ಅಂತ ಅನ್ಕೊಂಡಿರ್ಲಿಲ್ಲ. ಒಂದ್ ವೇಳೆ ಟೆಂಡರ್ ಸೋತಿರೋ ಬೇಜಾರ್ಗೆ ಆನಂದ್ ಮಹೀಂದ್ರ ಏನಾದ್ರು ನೋ, ಅವ್ರಿಗೆ ಆಕ್ಸಿಡೆಂಟ್ ಆಗಿ ಹಾಸ್ಪಿಟ್ಲಲ್ಲಿದ್ದಾರೆ. ಇನ್ಯಾರು ನನಗ್ ಶತ್ರುಗಳಿದ್ದಾರೆ? ಪುಟ್ಟ, ಸ್ವಲ್ಪ ಕಿಟಕಿ ಬಾಗಿಲು ತೆಗಿ.
ರೀ, ಕಿಟಕಿ ಬಾಗ್ಲೆಲ್ಲ ತೆಗ್ದಿದ್ದೀವಿ, ನೀವು ಆರಾಮಾಗಿ ರೆಸ್ಟ್ ಮಾಡಿ. ನಿಮ್ಮ ಫೇವ್ರೇಟ್ ಹಾಡು ಪ್ಲೇ ಮಾಡ್ಲಾ? ಅಮ್ಮ ಅಪ್ಪನಿಗೆ ಡಿಸ್ಟರ್ಬ್ ಆಗುತ್ತೆ. ರೀ, ಚಳಿ ಆಗ್ತಿದ್ಯಾ? ಇರಿ, ಈಗ ಓಕೆನಾ? ಬೆಚ್ಚಗೆ ಮಲ್ಕೊಳ್ಳಿ ಆಯ್ತಾ? ಅಮ್ಮ ಏನ್ ಮಾಡ್ತಿದ್ಯಮ್ಮ? ಭಾವ್ನಿ, ಯಾಕೆ ಅಳ್ತಿರೋದೀಗ? ಅಪ್ಪಂಗೆ ಡಿಸ್ಟರ್ಬ್ ಆಗುತ್ತೆ ಅಂತ ಹೇಳಿದೆ ತಾನೇ, ಸುಮ್ನಿರು. ದೇವ್ಕಿ, ಅಮ್ಮ ಯಾಕೆ ಅಳ್ತಾ ಇದ್ದೀರಾ? ನನ್ನ ಗಂಡನ್ಗೇನು ಆಗಿಲ್ಲ, ಅವ್ರು ಆರಾಮಾಗಿದ್ದಾರೆ ನೋಡಿ. ನಮ್ಮನ್ನೆಲ್ಲ ನೋಡ್ತಾನೆ ಇದ್ದಾರೆ. ನೀವು ಹೀಗೆ ಅಳ್ತಾ ಇದ್ರೆ ಅವ್ರು ನನ್ನ ಮೇಲೆ ಕೋಪ ಮಾಡ್ಕೋತಾರಷ್ಟೇ. ನನ್ನ ಕಣ್ಣು ಮುಂದೇನೆ ನಮ್ಮಮ್ಮನ ಅಳಿಸ್ತಾ ಇದೆಯಾ ಅಂತ ಕಣ್ಣು ಒರೆಸ್ಕೊಳ್ಳಿ ಅಮ್ಮ. ಭಾವ್ನಿ, ಭಾವ್ನಿ ನಿಂತ್ಕೊಳೆ. ರೀ, ನಿಮಗೆ ನಾವು ಯಾವ ತೊಂದರೆನೂ ಕೊಡಲ್ಲ, ಹೊರಗಡೆ ಇರ್ತೀವಿ. ನೀವು ಆರಾಮಾಗಿ ರೆಸ್ಟ್ ಮಾಡಿ ಆಯ್ತಾ? ಯುವ, ಅಮ್ಮ ಬನ್ನಿ, ಹೊರಗೆ ಹೋಗೋಣ ಬನ್ನಿ. ಯುವ, ಅಮ್ಮ ಬಂದೆ. ಭಾವ್ನಿ ಅಣಬೇಡ ಕಣೆ. ಅಕ್ಕ ಭಾವ್ನಿ, ನೀನ್ ಈಗ ಅತ್ತೆ ಅಪ್ಪ ಹುಷಾರಾಗ್ಬಿಡ್ತಾರ? ಹಾಗೆ ಹೇಳು ಕಂದ. ಪುಟ್ಟ, ಅತ್ರೆ ಕಣ್ಣೀರ್ ಬರುತ್ತೆ ಹೊರತು ಕಾಯಿಲೆ ವಾಸಿ ಆಗಲ್ಲ. ಅಮ್ಮ ಹೇಳಮ್ಮ, ಅಪ್ಪಂಗೆ ಏನಾಯ್ತು? ಅಪ್ಪನ್ಗೇನು ಆಗಿಲ್ಲ. ಮತ್ತಪ್ಪ ಓಡಾಡ್ತಿಲ್ಲ, ಮಾತಾಡ್ತಿಲ್ಲ. ಭಾವ್ನಿ, ಅಪ್ಪಂಗ್ ಹುಷಾರಾಗಕ್ಕೆ ಸ್ವಲ್ಪ ಟೈಮ್ ಬೇಕು. ಅಲ್ಲಿವರೆಗೂ ಅವ್ರು ಮಾತಾಡಕ್ಕಾಗ್ಲಿ ಓಡಾಡಕ್ಕಾಗ್ಲಿ ಆಗಲ್ಲ. ಏನಮ್ಮ ಹೇಳ್ತಾ ಇದೀಯಾ? ನಿಜ ಅಜ್ಜಿ, ಅವ್ರನ್ನ ನಾವು ಎಷ್ಟು ಸಂತೋಷವಾಗಿ ಟೆನ್ಷನ್ ಫ್ರೀಯಾಗಿ ನೋಡ್ಕೋತೀವೋ ಅವರಷ್ಟೇ ಬೇಗ ಹುಷಾರಾಗ್ತಾರೆ ಅಂತ ಡಾಕ್ಟರ್ ಹೇಳಿದ್ದಾರೆ. ಅದಕ್ಕೇನಮ್ಮ ನೀವು ನಾರ್ಮಲ್ ಆಗಿರೋ ತರ ನಾಟಕ ಮಾಡಿದ್ದು? ಅಮ್ಮ, ನೀವು ನಮಗ್ ಧೈರ್ಯ ಹೇಳ್ಬೇಕು, ಅದು ಬಿಟ್ಟು ನೀವೇ ಹೀಗೆ ಅಳ್ತಾ ಕೂತ್ರೆ ಹೇಗಮ್ಮ? ಧೈರ್ಯ ನನ್ನ ಮನಸ್ಸಲ್ಲೂ ಖಾಲಿ ಆಗಿ ಹೋಗಿದೆ ಕಂದ. ಇರೋ ತರ ನಟಿಸ್ತಾ ಇದ್ದೀನಷ್ಟೆ. ಅಮ್ಮ, ನಾವ್ ಎಷ್ಟು ಖುಷಿ ಖುಷಿಯಾಗಿ ಅವರನ್ನ ನೋಡ್ಕೋತೀವೋ ಅಷ್ಟು ಬೇಗ ಅವರು ವಾಸಿ ಆಗ್ತಾರೆ. ಇನ್ಮೇಲೆ ನಾವ್ ಯಾರು ಅಳ್ಬಾರ್ದು, ಎಷ್ಟೇ ಕಷ್ಟ ಆದ್ರೂ ನಗ್ನಗ್ತಾ ಇರ್ಬೇಕು. ದೇವ್ಕಿ, ಎಂಥ ಸಂದರ್ಭದಲ್ಲೂ ಎಷ್ಟು ಗಟ್ಟಿಯಾಗಿರ್ತೀಯಮ್ಮ ನೀನು. ನಿನ್ನಂಥವಳನ್ನ ಹೆಂಡತಿಯಾಗಿ ಪಡೆಯೋದಕ್ಕೆ ನನ್ನ ಮಗ ತುಂಬಾ ಪುಣ್ಯ ಮಾಡಿದಾನಮ್ಮ. ಅಮ್ಮ, ನಿನ್ನಷ್ಟು ಗಟ್ಟಿ ಮನಸ್ಸು ನನಗಿಲ್ಲಮ್ಮ. ಅಪ್ಪನ್ನ ಈ ಸ್ಥಿತಿನಲ್ಲಿ ನಂಗೆ ನೋಡಕ್ಕಾಗ್ತಿಲ್ಲ. ಭಾವ್ನಿ, ಅಮ್ಮ ಹೋಗ್ಲಿ ಬಿಡಿ, ಅವಳ ಮನಸ್ಸಾಗುರು ಆದ್ರೆ ಅವಳೇ ಸರಿ ಹೋಗ್ತಾಳೆ.
ಸಾವಿತ್ರಮ್ಮ, ಸಾವಿತ್ರಮ್ಮ. ಅಮ್ಮರೇ, ರಾಮ್ ಇಷ್ಟು ದಿನ ಹೀಗೆ ಮಾಡ್ತಿದ್ದ? ಎಲ್ಲಂದ್ರಲ್ಲಿ ಎಷ್ಟು ದಿನ ಬೇಕೋ ಹೋಗೋದು ಬರೋದು. ಇಲ್ಲ ಅಮ್ಮರೇ. ಸಾವಿತ್ರಮ್ಮ, ನನ್ನ ಹತ್ರನೇ ಸುಳ್ಳು ಹೇಳೋಷ್ಟು ಧೈರ್ಯ ನಾ ನಿಂಗೆ? ಇಲ್ಲ ಅಮ್ಮರೇ, ನಿಜವಾಗ್ಲು ಅವ್ರೆಲ್ಲೂ ಹೋಗ್ತಾ ಇರ್ಲಿಲ್ಲ. ಎಲ್ಲೇ ಹೋದ್ರು ನಿಂಗೆ ಹೇಳ್ಬಿಡ್ತಾನೆ ಹೋಗ್ತಿದ್ದ. ಹೌದು ಅಮ್ಮರೇ, ಆದ್ರೆ ಸಂಜೆ ಒಳಗ್ ಮನೆಗೆ ಬಂದ್ಬಿಡ್ತಿದ್ರು. ಸೊ ಈ ಸರ್ತಿ ಅವ್ನು ಹೇಳಿದ ಟೈಮಿಗೆ ಬಂದಿಲ್ಲ. ಬಟ್ ಅವನ್ ಎಲ್ಲಿ ಹೋಗ್ತೀನಿ ಅಂತ ನಿಂಗೆ ಹೇಳ್ಬಿಡ್ತಾನೆ ಹೋಗ್ತಾನೆ ಅಲ್ವಾ? ಇಲ್ಲ ಅಮ್ಮರೇ, ನಿಜವಾಗ್ಲೂ ನನ್ನ ಹತ್ರ ಏನು ಹೇಳಲಿಲ್ಲ. ಅಮ್ಮನ್ ಕರ್ಕೊಂಬರ್ಬೇಕು, ಹಾಗೆ ಟೆಂಡರ್ಗೆ ಹೋಗ್ಬೇಕು ಅಂತ ಅಷ್ಟೇ ನನ್ನ ಹತ್ರ ಹೇಳಿದ್ದು. ಅದು ಬಿಟ್ರೆ ನನ್ಗೇನು ಗೊತ್ತಿಲ್ಲ. ನನ್ನ ನಂಬಿ ಅಮ್ಮರೇ. ಎಲ್ರೂ ಸೇರ್ಕೊಂಡು ನನ್ನ ಎದುರಿಗೆ ನಾಟಕ ಆಡ್ತಿದ್ದೀರಾ? ನಿಂಗ್ ಹೇಳ್ದೆ ಅವ್ನ ಎಲ್ಲಿಗೂ ಹೋಗಲ್ಲ ಅಂತ ನಂಗ್ ಚೆನ್ನಾಗ್ ಗೊತ್ತು. ಆದ್ರೂ ನೀನ್ ಬಾಯ್ ಬಿಡ್ತಿಲ್ಲ. ನಿಂಗೇನು ಹೇಳಿಲ್ಲ, ನಿಂಗೇನು ಗೊತ್ತಿಲ್ಲ ಅಂದ್ರೆ ಇನ್ ಎಲ್ ಹೋಗ್ತಾನವನು? ಅಮ್ಮೋರೆ, ನೀವ್ ನಿನ್ನೆಯಿಂದ ರಾಮಪ್ಪನ ಬಗ್ಗೆ ಕೇಳ್ತಿರೋದ್ ನೋಡಿ ನೀವೇ ಯಾವ್ದೋ ಕೆಲ್ಸದ ಮೇಲೆ ಕಳ್ಸಿದಿರೇನೋ ಅನ್ಕೊಂಡೆ. ಈಗ್ಲೇ ನನ್ಗೂ ಗೊತ್ತಾಗ್ತಿರೋದು ರಾಮಪ್ಪ ಕಾಣ್ತಿಲ್ಲ ಅಂತ. ಸಾಕು, ಹೋಗ್ ಸುಮ್ನೆ. ಅಮ್ಮೋರೆ, ಅದು ಇನ್ಮೇಲಾದ್ರೂ ಮಗನ್ ಜೊತೆ ಟೈಮ್ ಸ್ಪೆಂಡ್ ಮಾಡೋಣ ಅಂತ ಬಂದ್ರೆ ಇವ್ನು ಇನ್ನೆಲ್ಲೋ ಹೋಗಿದ್ದಾನೆ. ನಾನು ಅವನ್ ತಾಯಿ, ನನ್ನನ್ನೇ ಶತ್ರು ತರ ನೋಡ್ತಾನೆ. ಯಾರಿಗೋಸ್ಕರ ನನ್ನ ಇಷ್ಟೆಲ್ಲ ಮಾಡ್ತಿರೋದು? ಇನ್ ಯಾರಿಗೋಸ್ಕರ ಇಷ್ಟೆಲ್ಲ ಕಷ್ಟಪಡ್ತಿರೋದು? ಯಾವತ್ತಿದೆಲ್ಲ ಅವನಿಗೆ ಅರ್ಥ ಆಗುತ್ತೋ? ಓ, ಈ ಟೆನ್ಷನ್ ಅಲ್ಲಿ ಆನಂದ್ ಮಹೀಂದ್ರಾಗೆ ಆಕ್ಸಿಡೆಂಟ್ ಆಗಿದೆ, ಮರ್ತ್ ಹೋಗಿದ್ದೆ. ಹಲೋ. ಹಲೋ, ಯಾರು ನೀವು? ಆನಂದ್ ಅವ್ರ ವೈಫ್ ಅಲ್ವಾ? ಹೌದು, ನೀವ್ಯಾರು ಅಂತ ಗೊತ್ತಾಗ್ಲಿಲ್ಲ. ನನ್ನ ಹೆಸರು ದಮಯಂತಿ ಅಂತ. ಆನಂದ್ ಅವರಿದ್ದಾರಾ? ಹಾ, ಇದ್ದಾರೆ. ಆದ್ರೆ ಮಾತಾಡೋ ಸ್ಥಿತಿನಲ್ಲಿಲ್ಲ. ವಿಷಯ ಗೊತ್ತಾಯ್ತು. ಟೆಂಡರ್ ಸೋತಿದ್ದ ದಿನಾನೇ ಹೀಗಾಯ್ತಲ್ಲ ಅಂತ ತುಂಬಾ ಬೇಜಾರಾಯ್ತು. ಅದಕ್ಕೆ ವಿಚಾರಿಸೋಣ ಅಂತ ಫೋನ್ ಟ್ರೈ ಮಾಡಿದೆ, ರೀಚ್ ಆಗ್ಲಿಲ್ಲ. ಹೇಗಿದ್ದಾರೀಗ? ಹುಷಾರಾಗಿದ್ದಾರೆ, ದೇವರ ದಯೆಯಿಂದ ಏನೂ ತೊಂದರೆ ಆಗಿಲ್ಲ. ಏನೂ ಆಗೋದು ಬೇಡ, ಅವರಿನ್ನೂ ನೂರ್ ಕಾಲ ಚೆನ್ನಾಗ್ ಬದುಕ್ಲಿ. ಅಂದ್ಹಾಗೆ ನಾನವ್ರನ್ನ ನೋಡ್ಬೇಕಲ್ಲ. ಅದು ಅವ್ರೀಗ ಮಾತಾಡೋ ಪರಿಸ್ಥಿತಿನಲ್ಲಿಲ್ಲ. ಪರವಾಗಿಲ್ಲ, ನಾನು ನೋಡ್ಬೇಕು ಅಂತ ಕೇಳಿದ್ದು, ಮಾತಾಡ್ಬೇಕು ಅಂತಲ್ಲ. ಏನು ಮನೆಗೆ ಹೇಗೆ ಕರೆಯೋದು ಅಂತ ಯೋಚನೆ ಮಾಡ್ತಿದ್ದೀರಾ? ಹಾಗೇನೂ ಇಲ್ಲ, ಬನ್ನಿ. ಥ್ಯಾಂಕ್ಸ್, ಈಗಲೇ ಹೊರಟು ಬರ್ತೀನಿ, ಬಾಯ್. ಏನಿದು ಅಂದ್ರೆ ಊಟ ಯಾರ್ಗೆ? ಮತ್ತಿನ್ಯಾರ್ಗೆ? ನಿಮ್ಗೇನೆ. ಅಪ್ಪ ಮನೆಗೆ ಬಂದಾಯ್ತಲ್ವಾ,
ಇನ್ನಾದ್ರೂ ಉಪವಾಸ ಮುರಿದು ನೀವು ಊಟ ಮಾಡಬಹುದು ತಾನೆ. ಕೂತ್ಕೊಳ್ಳಿ. ಎಲ್ಲಿ ಆನಿ? ನಿನ್ನೆದುರಲಿ ನಾನು, ನನ್ನೆದುರಲಿ ನೀನು, ಜೊತೆ ಜೊತೆಯಲ್ಲಿ ಹೀಗೆ ಇರುವೆ ಜೊತೆಗೆ. ನೀ ಪ್ರಾಣವು ನನಗೆ, ಈ ಪ್ರಾಣವು ನಿನಗೆ, ಉಸಿರಾಗಿರೋ ಹೀಗೆ ಉಸಿರ ಜೊತೆಗೆ. ಜಗದ ಸುಖವೆಲ್ಲವೂ ಪ್ರಾರ್ಥನಾ. ಏನಾಯ್ತು ಅಪ್ಪ? ನಿಮ್ಗೆ ಎಷ್ಟೇ ಅವಮಾನ ಮಾಡಿದ್ರು, ಅವ್ರಿಗೆ ಹುಷಾರಿಲ್ದೇ ಇರುವಾಗ ಹಗಲು ರಾತ್ರಿ ನೀವು ಅವ್ರಿಗೆ ಎಷ್ಟು ಸೇವೆ ಮಾಡಿದ್ರಿ. ಎಷ್ಟು ಒಳ್ಳೆ ಮನ್ಸಿದೆ ಯುವ ನಿಮ್ಗೆ. ನೀವು ನನ್ನವರು ಅಂದ್ಮೇಲೆ ನಿಮ್ಮವರೆಲ್ಲ ನನ್ನವರೇ ತಾನೆ. ಮಾವಿನ ಜಾಗದಲ್ಲಿ ನಮ್ಮ ಅಪ್ಪ ಇದ್ದಿದ್ರೆ ನೀವು ಸುಮ್ಮನೆ ಇರ್ತಿದ್ರ? ಚೇಚೆ ಬಿಡ್ತು ಅನ್ನಿ, ಯಾಕೆ ಹಾಗೆಲ್ಲ ಮಾತಾಡ್ತಿದ್ದೀರಾ ನೀವು? ನಿಮ್ಮ ಅವನಿಗೇನಾದರೂ ಆದರೆ ಅಂತ ಹೇಳಿದ್ದಕ್ಕೆ ನಿಮ್ಗೆ ಸಹಿಸ್ಕೊಳಕಾಗ್ತಿಲ್ಲ. ಅಂಥದ್ರಲ್ಲಿ ನಮ್ಮ ಮಾವ ಆ ಸ್ಥಿತಿಲಿ ಇದ್ದಾಗ ಅದನ್ನ ನೋಡ್ಕೊಂಡು ನಾನು ಸುಮ್ಮನೆ ಇರೋಕ್ಕಾಗುತ್ತಾ? ನಾನು ತುಂಬ ಅದೃಷ್ಟವಂತೆ ಯುವ, ನಿಮ್ಮಂತ ಗಂಡ ಪಡೆಯೋಕೆ. ನಿಮಗಿನ್ನೊಂದು ವಿಷಯ ಗೊತ್ತಾ? ಏನು? ಹತ್ರ ಬನ್ನಿ ಹೇಳ್ತೀನಿ. ಕಿವಿ ಕೊಡಿ. ಅದು 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 ಥ್ಯಾಂಕ್ ಯು. ಥ್ಯಾಂಕ್ಸಾ? ಯಾಕೋ ಅವತ್ತು ನನಗೋಸ್ಕರ ನಿಮ್ಮ ಪ್ರಾಣಕ್ಕೆ ಪ್ರಾಣವಾಗಿರೋ ನಿಮ್ಮಪ್ಪನ ಎದುರು ಹಾಕೊಂಡ್ರಲ್ಲ, ಅದಕ್ಕೆ. ಅಪ್ಪ ನನ್ನ ಪ್ರಾಣ ಅಂದ್ರೆ ನೀವ್ ನನ್ನ ಉಸಿರು ಯುವ. ಇಬ್ರಲ್ಲಿ ಯಾರನ್ನು ಬಿಟ್ಕೊಡಕ್ ನಾನು ರೆಡಿ ಇಲ್ಲ. ಐ ಲವ್ ಯು ಪ್ರಾರ್ಥನಾ. ಅಪ್ಪ ಮತ್ತೆ ಮೊದ್ಲಿನ ತರ ಆಗ್ಬೇಕು ಯುವ. ಅವ್ರು ನನಗ್ ಬೈದ್ರು, ದ್ವೇಷ ಮಾಡಿದ್ರು ಪರವಾಗಿಲ್ಲ, ಅವ್ರನ್ನ ಆ ಸ್ಥಿತಿಯಲ್ಲಿ ನೋಡಕ್ ಆಗ್ತಿಲ್ಲ ಯುವ ನನ್ಗೆ. ಕೈ ಮೇಲ್ ಕರುಪುರ ಹಚ್ಕೊಂಡೆಲ್ಲ ಉಪವಾಸ ಮಾಡಿದೀರಾ ಅಂದ್ರೆ ಖಂಡಿತ ನಿಮ್ ಪ್ರಾರ್ಥನೆ ಫಲಸೇ ಫಲಿಸುತ್ತೆ. ದೇವ್ರ ಕರುಣೆ ಜೊತೆ ನಿಮ್ ಪ್ರೀತಿನೂ ನನಗ್ ಬೇಕು ಯುವ. ನನ್ನ ಪ್ರೀತಿನ ನಿಮ್ಮ ಹೆಸರಿಗೆ ಯಾವತ್ತೋ ಬರೋದಾಯ್ತು, ಅದನ್ನ ನೀವಾಗ ನೀವೇ ಸೈನ್ ಮಾಡೋವರೆಗೂ ಅದು ನಿಮ್ದೇನೆ ಯುವ. ಗಾಡ್, ಎಲ್ಲಿದ್ದಾನೆ ರಾಮಾಚಾರಿ? 20 ಸಲ ಕಾಲ್ ಮಾಡಿದ್ದೀನಿ, 100 ಮೆಸೇಜ್ ಬಿಟ್ಟಿದ್ದೀನಿ, ಆದ್ರೂ ಒಂದ್ ರಿಪ್ಲೈ ಇಲ್ಲ, ಒಂದ್ ರೆಸ್ಪಾನ್ಸ್ ಇಲ್ಲ. ಏನ್ ಅನ್ಕೊಂಡಿದ್ದಾನೆ ಇವನು ಇವನು? ಓ,
ನಿನ್ನೆ ನಾನು ಅವನಿಗೆ ಕಾಲ್ ಮಾಡಿಲ್ಲ, ಲೀವ್ ಹಾಕಿಲ್ಲ ಅಂತ ಅವನೇನಾದ್ರೂ ನನ್ನನ್ನು ಆಟ ಆಡಿಸ್ತಿರ್ಬೋದಾ? ಐ ಆಮ್ ಸಾರಿ ರಾಮ್, ಪ್ಲೀಸ್ ಕಾಲ್ ಮೀ. ಇವನ ಅಜ್ಜಿ ನೆಟ್ ಕೂಡ ಆನ್ ಮಾಡ್ಕೊಂಡಿಲ್ಲ. ಛೇ, ಇನ್ ನನ್ನ ಕೈಲಾಗಲ್ಲ. ಬೆಟರ್ ಅವನ ಮನೆ ಹತ್ರನೇ ಹೋಗ್ಬಿಡ್ತೀನಿ.